प्रथम शैलपुत्री च मोदलने दिवस शैलपुत्रियना आराधने मातकंतद्दु नेन्ने आगलेने नवरात्रि प्रारंभ आगिदे शैलपुत्री आराधनेयू आगिदे ई शैलपुत्री यारु दक्षब्रह्मन मगळागि जनिसिदंतह दाक्षायणी अदर कथेयु बहळ विस्तारवागिदे इवत्तिन दिवस नावु हिंदिन दिवसदन्न सुम्मने स्वल्प विवरवागि हेळोदिक्के साध्य इल्ल दाक्षायणी दक्ष कुंडद यज्ञदल्लि बिद्दु आत्महुतियन्न माडिकोंड नंतरदल्लि शिव ओंटियागिद्दाने ई समयदल्लि पुनः मरुजन्मवन्न पडेकोळ्ळताळे शैलपुत्रियागि हिमवंतन मगळागि शैलपुत्रियागि इवळु मरुजन्मवन्न पडीताळे इदु मोदलनेय दिवसद आराधने इवत्तु नावागले एरडनेय दिवसक्के कालिट्टिदीवि एरडनेय दिवसदल्लि ब्रह्मचारिणियागि द्वितीयं ब्रह्मचारिणि ब्रह्मचारिणियागि अवळु एनन्न माड्ता इद्दाळे याकागि इवळु मरुजन्मवन्न पडकोंड्लु अंतंद्रे पुनः शिवनन्ने पडिबेकु अन्नोदक्कोस्कर मत्ते मरुजन्मवन्न पडेदिद्दाळे ब्रह्मचारिणियागिद्दाळे अंद्रे इवळु शिवनन्न पडियोदक्कोस्कर साकष्टु प्रयत्नवन्न माड्ता इद्दाळे बहळ कठिणवाद तपस्सन्ने माड्ताळे आगलू कूड ई तंदे तायिगळु पुनः काननवन्न प्रवेश माडि नीनु इल्लि ई रीति इरोदु सरि इल्ल बा वापस अंत बहळष्टु करितारे अवळिगे इल्लि ननगे साकष्टु अडेतडेगळिदे अंत अर्थवागि दट्ट अडविगे होग्ताळे दंडकारण्यद ओळगे होग्ताळे ಅಲ್ಲಿ ನಿರ್ಜನವಾಗಿ ಯಾವುದೇ ರೀತಿಯ ಮನುಷ್ಯರ ಒಂದು ಸಂಚಾರವೇ ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ಕೇವಲ ಕಾಡು ಮೃಗಗಳು ಮತ್ತೆ ದಟ್ಟವಾದ ಅರಣ್ಯದಲ್ಲಿ ಹೋಗಿ ಪ್ರವೇಶವನ್ನ ಮಾಡಿ ಅಲ್ಲಿ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಕೆಲವೊಂದು ಪತ್ರಗಳನ್ನು ತಿಂದುಕೊಂಡು ಕೆಲವು ದಿವಸ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾಳೆ ಶಿವನನ್ನ ಪಡೆಯೋದಕ್ಕೋಸ್ಕರ ಕಠಿಣವಾದ ಮಾರ್ಗವನ್ನು ಅನುಸರಿಸುತ್ತಾಳೆ ಕೊನೆಗೆ ಎಲೆಗಳನ್ನು ತಿನ್ನೋದನ್ನ ಬಿಟ್ಬಿಡ್ತಾಳೆ ಹಾಗಾಗಿಯೇ ಪರ್ಣ ಅಪರ್ಣ ಅಂತ ಹೇಳಿ ಕರೆಯೋದು ಪರ್ಣ ಅಂದ್ರೆ ಎಲೆಗಳು ಅವಳು ಎಲೆಯನ್ನು ತ್ಯಜಿಸಿ ತಪಸ್ಸನ್ನ ಮಾಡಿದ್ರಿಂದ ಅವಳಿಗೆ ಅಪರ್ಣ ಅನ್ನುವ ಹೆಸರು ಕೂಡ ಬರುತ್ತೆ ಹಾಗೂ ಕೂಡ ಶಿವನನ್ನ ಒಲಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗಲ್ಲ ದೇವತೆಗಳೆಲ್ಲ ಹೋಗಿ ಶಿವನಿಗೆ ಮೊರೆ ಹೋಗ್ತಾರೆ ತುಂಬಾ ಕಠಿಣವಾಗಿ ತಪಸ್ಸನ್ನ ಮಾಡ್ತಾ ಇದ್ದಾಳೆ ಪಾರ್ವತಿ ಮರುಜನ ಪಡೆಕೊಂಡು ನಿನ್ನನ್ನ ಪಡೆಯೋದಕ್ಕೋಸ್ಕರ ನೀನು ಈಗಲಾದರೂ ಕೂಡ ಅವಳಿಗೆ ನೀನು ನೀನು ಅವಳನ್ನ ಸ್ವೀಕಾರ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ಶಿವನಿಗೆ ಇವೆಲ್ಲ ಗೊತ್ತಿಲ್ವೇ ಗೊತ್ತು ಆದರೂ ಕೂಡ ಪ್ರತಿಯೊಂದಕ್ಕೂ ಒಂದು ಕಾಲ ಅನ್ನೋದು ಇರುತ್ತಲ್ವಾ ಹಾಗಾಗಿ ಅವನಿಗೂ ಕೂಡ ಪಾರ್ವತಿಯನ್ನ ಪಡೆಯಬೇಕು ಅನ್ನೋ ಹಂಬಲವೂ ಇದ್ದರೂ ಕೂಡ ಅವನು ಬಹಳಷ್ಟು ಅದನ್ನ ಗಮನಿಸುತ್ತಾ ಬಂದಿದ್ದಾನೆ ಹೊರತು ಆ ಒಂದು ಯಾವುದೇ ಇದಕ್ಕೂ ಕೂಡ ಯಾರ ಮಾತಿಗೂ ಕೂಡ ಅವನು ಮನ್ನಣೆಯನ್ನ ಕೊಡೋದಿಲ್ಲ ಈ ಅಪರ್ಣ ಆಗಿರತಕ್ಕಂತಹ ಪಾರ್ವತಿ ಹಿಮವಂತನ ಪುತ್ರಿ ಶೈಲಪುತ್ರಿ ಆಗಿರತಕ್ಕಂತವಳು ಮತ್ತಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ಆಗಲೇ ಬೇಸಿಗೆಯ ಕಾಲ ಬೇಸಿಗೆಯ ಬಿಸಿಲಿನಲ್ಲಿ ಎದುರುಗಡೆ ಬೆಂಕಿಯನ್ನು ಹಾಕಿ ತಾನು ಅಲ್ಲಿ ಕೂತು ಆ ಬಿಸಿಲಿನ ಬೇಗೆ ಬೆಂಕಿಯ ಬೇಗೆಯ ಎದುರಿನಲ್ಲಿ ಕುಳಿತು ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ಬೇಸಿಗೆಯ ಕಾಲ ಮುಗಿಯುತ್ತೆ ಮಳೆಗಾಲ ಪ್ರಾರಂಭವಾಗುತ್ತೆ ಬರುವಂತ ಸುರಿಯುವಂತಹ ಮಳೆಯಲ್ಲಿ ನಿಂತು ತಪಸ್ಸನ್ನು ಮಾಡ್ತಾಳೆ ಬೇಸಿಗೆಯ ಕಾಲದ ನಂತರ ಮಳೆಗಾಲದ ನಂತರ ಚಳಿಗಾಲ ಹೇಳಿ ಕೇಳಿ ಅದು ಹಿಮವತ್ ಪ್ರದೇಶ ಹಿಮ ಸುರಿತಾ ಇದೆ ಆ ಹಿಮದ ಮಧ್ಯದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾಳೆ ಇಷ್ಟೆಲ್ಲ ಮಾಡಿ ಏನಾಯಿತು ಇಡೀ ಶರೀರ ಕೃಶವಾಗಿ ಹೋಗಿದೆ ಶರೀರವೆಲ್ಲ ಕಪ್ಪಾಗಿ ಹೋಗಿದೆ ಇವಳೇ ಶೈಲಪುತ್ರಿಯ ಅನ್ನುವಷ್ಟು ಗುರುತು ಸಿಕ್ಕದೇ ಇರುವಷ್ಟು ಕಪ್ಪಾಗಿ ಹೋಗಿದ್ದಾಳೆ ನೋಡೋದಕ್ಕೆ ಬಹಳ ಕೃಶಳಾಗಿದ್ದಾಳೆ ಯಾರಿಗೆ ನೋಡಿದರೂ ಕೂಡ ಹೊಟ್ಟೆ ಚುರ್ರನ್ನುವಂತೆ ಆಗಿದ್ದಾಳೆ ಈಗ ದೇವಾನುದೇವತೆಗಳು ಬ್ರಹ್ಮನ ಸಹಿತವಾಗಿ ಎಲ್ಲರೂ ಹೋಗಿ ಶಿವನನ್ನು ಮೊರೆ ಹೋಗ್ತಾರೆ ನೀನು ಅವಳನ್ನು ವರಿಸಲೇಬೇಕು ತುಂಬ ಕಠಿಣ ಮಾರ್ಗವನ್ನು ಹಿಡಿದಿದ್ದಾಳೆ ಸುಕೋಮಲಿಯಾದ ಹೆಣ್ಣು ಕಾಡಿನಲ್ಲಿ ಈ ರೀತಿ ಭೀಕರವಾಗಿ ತಪಸ್ಸು ಮಾಡ್ತಾ ಇರೋದು ಯಾವತ್ತೂ ನಾವು ನೋಡೇ ಇಲ್ಲ ದಯಮಾಡಿ ನೀನು ಬರಬೇಕು ಅಂತ ಹೇಳಿ ಶಿವನನ್ನು ಆಗ್ರಹಿಸ್ತಾರೆ ಆಗ ಶಿವ ಬಂದು ಪಾರ್ವತಿಯನ್ನು ಗಂಗಾ ಜಲವನ್ನು ತಂದು ಗಂಗಾಲ ಜಲದಲ್ಲಿ ಅವಳಿಗೆ ಸ್ಪರ್ಶ ಮಾಡಿದ ನಂತರ ಅವಳ ಬಣ್ಣವೆಲ್ಲವೂ ಬದಲಾಗಿ ಹೋಗುತ್ತೆ ಒಳ್ಳೆಯ ಬಿಳುಪಾದ ಬಣ್ಣಕ್ಕೆ ಬರ್ತಾಳೆ ಬ್ರಹ್ಮಚಾರಿಣಿಯಾಗಿ ಅವಳು ತಪಶ್ಚರ್ಯಗೊಂಡು ಶಿವನನ್ನು ವರಿಸುವಂತಹ ಈ ಒಂದು ದಿವಸ ಈ ಎರಡನೆಯ ದಿವಸ ಈ
ನವರಾತ್ರಿಯಲ್ಲಿ ನಾವು ಆರಾಧನೆಯನ್ನು ಮಾಡತಕ್ಕಂತದ್ದು ಹಾಗೆ ಈ ತಾಯಿ ಹೇಗೆ ತಾನು ಸಂಪೂರ್ಣವಾಗಿ ಅವನನ್ನ ಪಡಿಬೇಕು ಅನ್ನುವ ಒಂದೇ ಕಾರಣಕ್ಕೆ ಎಷ್ಟು ಕಠಿಣವಾದ ಮಾರ್ಗವನ್ನು ಹಿಡಿತಾಳೆ ನಾವು ಜೀವನದಲ್ಲಿ ಲೌಕಿಕವಾಗಿ ಯೋಚನೆ ಮಾಡುವಾಗ ನಾವು ಮಾಡತಕ್ಕಂತ ಕೆಲಸದಲ್ಲಿ ಜಯಶೀಲರಾಗಬೇಕಾದ್ರೆ ನಾವು ಯಶಸ್ಸನ್ನು ಪಡಿಬೇಕಾದ್ರೆ ಈ ರೀತಿ ಕಠಿಣ ಮಾರ್ಗವನ್ನು ನಾವು ಅನುಸರಿಸಬೇಕಾಗುತ್ತೆ ಆ ಕಠಿಣ ಮಾರ್ಗವನ್ನು ಅನುಸರಿಸಿ ಅದರಿಂದ ಹೊರಕ್ಕೆ ಎಷ್ಟು ಜನ ಕಠಿಣ ಮಾರ್ಗ ಅನುಸರಿಸಿದರೂ ಕೂಡ ಜಯಶೀಲರಾಗೋದಿಕ್ಕೆ ಸಾಧ್ಯವಾಗಲ್ಲ ಅಂತವರು ಯಾರೇ ಆಗಲಿ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೇಕು ಜಯಶೀಲರಾಗಬೇಕು ಅಂದ್ರೆ ಈ ದಿವಸ ಅಂದ್ರೆ ನವರಾತ್ರಿಯ ಎರಡನೆಯ ದಿವಸ ಬ್ರಹ್ಮಚಾರಿಣಿಯಾಗಿರತಕ್ಕಂತ ದುರ್ಗಿಯನ್ನ ಆರಾಧನೆ ಮಾಡಬೇಕು ಪ್ರತಿನಿತ್ಯದಲ್ಲಿ ಯಾವ ಯಾವ ದೇವಿಯನ್ನ ಆರಾಧನೆ ಮಾಡಬೇಕು ಅವಳನ್ನ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನು ನಾವು ಪಡೆಕೊಳ್ಳಬಹುದು ಇದೆಲ್ಲವನ್ನು ಕೂಡ ಮುಂದಿನ 9 ದಿನಗಳು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಹುರ್ಗಡ್ಲೆ ಘಮ ಘಮ್ ಅಂತ ಬರುತ್ತೆ ಹಿಂಗಿನ ಘಮ ಫಸ್ಟ್ ಕ್ಲಾಸ್ ಬರ್ತದೆ ಹಿಂಗೆ ಹೈಲೈಟ್ ಹಿತವಾಗಿದೆ ಹಂಗೆ ಖಾಲಿ ಆಗ್ಬಿಡುತ್ತೆ ಅದ್ಭುತ